ಸುಧಾರಾಣಿಯವರು ನಮ್ಮ ಜೊತೆ ಲೈನ್ನಲ್ಲಿ ಇದ್ದಾರೆ ಮೇಡಮ್ ನಮಸ್ತೆ ಸುಧಾರಾಣಿ ಮೇಡಮ್ ನಮಸ್ತೆ ನಮಸ್ಕಾರ ಬಹಳ ದೊಡ್ಡ ಶಾಕ್ ಮೇಡಮ್ ಇದು ಅಯ್ಯೋ ಇಂತ ಇಂತ ಶಾಕ್ ಯಾರಿಗೂ ಆಗಕೂಡದು ಇಲ್ಲ ದಿಸ್ ಇಸ್ ದಿ ವರ್ಸ್ಟ್ ಪಾಸಿಬಲ್ ನ್ಯೂಸ್ ದಟ್ ಎನಿವನ್ ಕ್ಯಾನ್ ಗೆಟ್ ನಮಗೆ ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿದ್ ಸಹಿತ ಗೊತ್ತಿರಲಿಲ್ಲ ಸಡನ್ಲಿ ಹೋಗ್ಬಿಟ್ರಂತೆ ಅನ್ನೋ ಸುದ್ದಿ ಬಂದಾಗ ಶಾಕ್ ಆಗ್ಬಿಡ್ತು ಹೌದು ಹೌದು ಸಂಜೆ ನನಗೆ ಒಂದು ಕಾಲ್ ಬಂತು ಬಟ್ ನಾನು ನಂಬಲಿಲ್ಲ ಯಾಕೆಂದ್ರೆ ಮಾನನ್ ಅಣ್ಣ ನನ್ನ ಅಣ್ಣ ಎಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದು ಹೆಂಗ್ ಸಾಧ್ಯ ನಾನು ಇದ್ ಮಾಡ್ದೆ ಆದ್ರೆ ನನಗೆ ಇವಾಗ ತಾರ ಫೋನ್ ಮಾಡಿ ಅವಳು ಅಷ್ಟು ಅಪ್ಸೆಟ್ ಆಗಿದ್ಲು ನನಗೆ ನಂಬಕ್ಕೆ ಆಗ್ಲಿಲ್ಲ ನಾನು ಅನ್ಕೊಂಡೆ ಅವ್ರಿಗೂ ಯಾರಿಗೂ ಹುಷಾರಿದ್ದಿಲ್ಲ ಅವ್ರ ಮನ್ಸಿಗೆ ಯಾರಿಗೆ ಏನಾಗೋಯ್ತಪ್ಪ ಅಂತ ಕೇಳಿದ್ರೆ ಅಯ್ಯೋ ಇಲ್ಲ ಇಲ್ಲ ದಿಸ್ ಇಸ್ ನನಗೆ ರಾಮ ಅವರ ಮುಖ ನೋಡಿದಾಗಲೇ ಫೋಟೋ ನೋಡಿದಾಗಲೇ ಅನ್ಸೋದು ಎಷ್ಟು ಸಂಭಾವಿತ ಅನ್ಸುತ್ತಲ್ಲ ಇವರ ಮುಖ ಅಂತ ಹೌ ವಾಸ್ ಹಿ ಆಕ್ಚುಲಿ ಇಲ್ಲ ಹಿ ವಾಸ್ ಅ ವೆರಿ ನೈಸ್ ವೆರಿ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಛೇ ಅವರ ಕುಟುಂಬಕ್ಕೆ ಹಿಂಗ ಆಗಬಾರ್ದಾಗಿತ್ತು ಇನ್ನು ಇಬ್ಬರು ಮಕ್ಕಳು ಅನ್ಸುತ್ತಲ್ಲ ಮೇಡಮ್ ಹೌದು ಮಗಳು ಮಗ ಮಗಳು ಮಗ ಹೌದು ಹೌದು ರಾಮುಲು ತಮಗೆ ಪರಿಚಯ ಆಗಿದ್ದು ರಾಮು ಅವರು ತಮಗೆ ಪರಿಚಯ ಆಗಿದ್ದು ಸುಮಾರು ವರ್ಷದಿಂದ ಅಂದ್ರೆ ಪ್ರಾಬಬ್ಲಿ ಯಾವಾಗ 94-95 ಇಂದ ಅಂದ್ರೆ ಫಿಲಂ ಪರಿಚಯನೇ ಪರಿಚಯ ಹೌದು ಹೌದು ಓಕೆ 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 ಹೌದು ಕನ್ನಡ ಚಿತ್ರರಂಗದಲ್ಲಿ ಒಂಥರ ಮೈಲ್ ಸ್ಟೋನ್ ಮೂವಿಗಳನ್ನ ಮಾಡಿದ್ರಲ್ವಾ ಖಂಡಿತವಾಗ್ಲು ಅದನ್ನ ಏನಂತಾರೆ ಅದ್ ಹೇಗ್ ಮರೆಯಕ್ ಸಾಧ್ಯ ಅವರಿಂದನೇ ಇತರ ಒಂದು ದೊಡ್ಡ ನಿರ್ಮಾಪಕರಲ್ಲ ಅವರಲ್ಲೇ ಅಲ್ವಾ ಆತರ ಒಂದು ಆ ಲೆವೆಲ್ ದೊಡ್ಡ ಬಜೆಟ್ ಸಿನಿಮಾಗಳು ಆ ಗ್ರ್ಯಾಂಡಿಯೋರು ಇದು ಎಲ್ಲ ತೆಗಿಯಕ್ ಶುರು ಮಾಡಿದ್ದು ಹೌದು ನಮ್ ಫಾರ್ ದ ಫಸ್ಟ್ ಟೈಮ್ 1 ಕೋಟಿನ ಕನ್ನಡದ ಸಿನಿಮಾ ಬಜೆಟ್ ನ 1 ಕೋಟಿಗೆ ತಲುಪಿಸಿದವರು ಇವರು ಅಂತ ಖಂಡಿತವಾಗ್ಲು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಲಾ ಯಾವಾಗ್ಲೂ ಹೇಳ್ಕೊಳ್ಳೋ ಗೊತ್ತಾಗೋದು ಇವಾಸ್ ಮೋರ್ ದನ್ ಎನಿಥಿಂಗ್ ಹಿ ವಾಸ್ ಸಚ್ ಅ ನೈಸ್ ಹಸ್ಬೆಂಡ್ ಒಳ್ಳೆ ತಂದೆ ಒಳ್ಳೆ ಜೀವನ ಸಂಗಾತಿ ಅಂತದ್ದು ಅಂತವ್ರನ್ನ ಐ ಡೋಂಟ್ ನೋ ಮಾಲಂಗ್ ಹೆಂಗೆ ದೇವ್ರ ಶಕ್ತಿ ಕೊಡ್ತಾನೋ ಇದನ್ನ ಬರ್ಸೋದಕ್ಕೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ಈ ಸ್ನೇಹಿತರೆಲ್ಲ ಹೋಗಿ ಜೊತೆಗೆ ನಿಂತ್ಕೊಂಡ್ರೆ ಒಂದ್ ಸ್ವಲ್ಪ ಧೈರ್ಯನಾದ್ರೂ ಅನ್ಸತ್ತಿ ಕಾಲ ಹೆಂಗಿದೆ ಅಂದ್ರೆ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ ಅದೇ ಅದೇ ತುಂಬಾ ಬೇಜಾರಾಗೋದು ಆ ವಿಷಯದಲ್ಲಿ ಹೌದು ಯಾಕೆಂದ್ರೆ ಬೇರೆ ಟೈಮಲ್ಲಿ ಎಲ್ಲರೂ ಮೀಟ್ ಮಾಡ್ತಾ ಇದ್ವಿ ಏನಂತಾರೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಆದ್ರೆ ಇವತ್ತು ಅವಳಿಗೆ ಅವಶ್ಯಕತೆ ಇದೆ ನಾವೆಲ್ಲರೂ ನಿಂತ್ಕೋಬೇಕು ಆದ್ರೆ ಈ ಕೆಟ್ಟು ಇದೊಂದು ಕಾಯಿಲೆ ಬಂದು ಯಾರು ಯಾರ ಮುಖ ನೋಡದೆ ಇರೋಂಗೆ ಒಬ್ರಿಗೂ ಸಹಾಯಕ್ಕೂ ನಿಲ್ದೇ ಇರೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ವಿ ಕಾಂಟ್ ಇವನ್ ಗಿವ್ ದ ಫೇರ್ವೆಲ್ ವಾಟ್ ದೇ ಡಿಸರ್ವ್ 50 ಜನ ಹೋಗ್ಬೇಕಾ 20 ಜನ ಹೋಗ್ಬೇಕಾ ಅಂತ ತಲೆ ಎಣಿಸೋ ಲೆವೆಲ್ಗೆ ಬಂದ್ಬಿಡ್ತು ಮೇಡಮ್ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಮನೆಯವರಾಗಿ ಅವ್ರಿಗೇನೆ ಒಂದು ಅವಕಾಶ ಆತರ ಒಂದು ಸರಿಯಾಗಿ ಅವಕಾಶ ಸಿಗಲ್ವಲ್ಲ ಅದನ್ನ ನೆನ್ಸ್ಕೊಂಡು ತುಂಬಾ ಬೇಜಾರಾಗ್ತಾ ಇದೆ ಮಕ್ಳು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಅವ್ರ ಮಗಳನ್ನ ಲಾಂಚ್ ಮಾಡ್ಬೇಕು ಅಂತಿದ್ರು ಅವ್ರಿಗೆ ಎಷ್ಟು ಕನಸುಗಳಿತ್ತು ಸೆಟ್ಟಲ್ಲೆಲ್ಲ ಹೆಂಗಿರ್ತಿದ್ರು ಮೇಡಮ್ ತುಂಬಾ ಅಂದ್ರೆ ತುಂಬಾ ವಿನಯ ತುಂಬಾ ರೆಸ್ಪೆಕ್ಟ್ ಬೇಸಿಕ್ಲಿ ತುಂಬಾ ಒಂಥರ ತುಂಬಾ ಸಾಫ್ಟ್ ಸ್ಪೋಕನ್ ಪರ್ಸನ್ ಆತರ ಒಂಥರ ಏನಂತಾರೆ ಒಳ್ಳೆ ಸ್ವಭಾವವಿರುವಂತ ವ್ಯಕ್ತಿ ಈ ಕೊರೋನಾ ಲಾಜಿಕ್ಗೆ ಸಿಕ್ತಿಲ್ಲ ಮೇಡಮ್ ಇದು ಯಾರನ್ನ ಕಾಡಿಸುತ್ತೆ ಯಾರನ್ನ ಸೀರಿಯಸ್ ಮಾಡುತ್ತೆ ಯಾರನ್ನ ಕರೆಸ್ಕೊಳ್ಳುತ್ತೆ ಒಂದು ಅರ್ಥನೇ ಆಗ್ತಿಲ್ಲ ನಮಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ನಾವು ತಪ್ಪು ಹೋಗ್ತಾ ಇದೀವಿ ಏನ್ ಹಂಗಾದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ರಾಮು ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ರು ಹೌದು ಅಯ್ಯೋ ಏನಪ್ಪ ನಂಗೆ ಐ ಆಮ್ ನಾಟ್ ಏಬಲ್ ಟು ಡೈಜೆಸ್ಟ್ ದಿಸ್ ಫ್ಯಾಕ್ಟ್ ಥ್ಯಾಂಕ್ ಯು ಸುಧಾರಾಣಿ ಮೇಡಮ್ ದುಃಖ ಭರಿಸಿಕೊಳ್ಳೋ ಶಕ್ತಿ ಸಿಗಲಿ ಅಷ್ಟೇ ಹೇಳೋದಕ್ಕೆ ಸಾಧ್ಯ ಸದ್ಯಕ್ಕೆ ನಾವು ಅದರಲ್ಲೂ ಮಾಲಾಶ್ರೀ ಅವರಿಗೆ ಡೋಂಟ್ ನೋ ಹೇ ಹೌ ಶೀ ವಿಲ್ ಡೈಜೆಸ್ಟ್ ಇಟ್ ಅಂತ ಥ್ಯಾಂಕ್ ಯು ಸೋ ಮಚ್ ದೇವರಾಜ್ ಸರ್ ನಮ್ಮ ಜೊತೆ ಲೈನಲ್ಲಿದ್ದಾರೆ ಸರ್ ನಮಸ್ಕಾರ ದೇವರಾಜ್ ಸರ್ ನಮಸ್ಕಾರ ಕರೆ ಕಡಿತಗೊಂಡಿದೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡದೊಂದು ಆಘಾತ ಇದು ದೊಡ್ಡ ಆಘಾತ ಕೊರೋನಾ ಕೊಟ್ಟಂಥದ್ದು ಕನ್ನಡ ಚಿತ್ರರಂಗಕ್ಕೆ 3 ದಿನಗಳ ಹಿಂದೆ ಬೆಂಗಳೂರಿನ MS ರಾಮಯ್ಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದ ನಿರ್ಮಾಪಕ ರಾಮು
ಕೊರೋನಾಕ್ಕೆ ಬಲಿಯಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಕೋಟಿ ಬಜೆಟ್ನ ಸಿನಿಮಾ ಮಾಡಿದ ನಿರ್ಮಾಪಕ ಅನ್ನುವ ಹೆಗ್ಗಳಿಕೆ ಅವರದಾಗಿತ್ತು. ಮಾಲಾಶ್ರೀ ಅವರ ಪತಿ ಸುಧಾರಾಣಿ ಅವರು ಹೇಳ್ತಾ ಇದ್ದರು, ಅವರೊಬ್ಬ ತುಂಬ ಒಳ್ಳೆಯ ತಂದೆಯಾಗಿದ್ದರು. ತುಂಬ ಒಳ್ಳೆಯ ನಿರ್ಮಾಪಕ ಮಾತ್ರ ಅಲ್ಲ, ತುಂಬ ಒಳ್ಳೆಯ ತಂದೆ, ತುಂಬ ಒಳ್ಳೆಯ ಗಂಡ, ತುಂಬ ಒಳ್ಳೆಯ ಜೀವನ ಸಂಗಾತಿಯಾಗಿದ್ದರು ಮಾಲಾಶ್ರೀ ಅವರಿಗೆ. ಮಾಲಾಶ್ರೀ ಅವರು ಇದನ್ನು ಹೆಂಗೆ ಅರಗಿಸ್ಕೋತಾರೆ ಈಗ ಅನ್ನೋದು ಅರ್ಥ ಆಗದೆ ಇರೋ ಸಂಗತಿ ಅಂತ. ಶಾಕರ್, ನಾವು ಯಾರ ಹತ್ರ ಮಾತಾಡಿದ್ರು ಪ್ರತಿಯೊಬ್ಬರು ಅಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಅಳ್ತಾ ಇದ್ದಾರೆ. ನಟಿ ತಾರಾ ಅವರಿಗೆ ಮಾತಾಡಿದ್ವಿ, ದುಃಖದಲ್ಲಿ ಮಾತಾಡೋದಕ್ಕಾಗ್ತಿರಲಿಲ್ಲ. ಸಾರಾ ಗೋವಿಂದ ನಿರಂತರವಾಗಿ ಅಳ್ತಾ ಇದ್ರು. ಸುಧಾರಾಣಿ ಅವ್ರದ್ದು ಹಂಗೆ. AK-47 ಕಲಾಸಿಪಾಳ್ಯದಂಥ ಸಿನಿಮಾಗಳನ್ನು ಕೊಟ್ಟ ನಿರ್ಮಾಪಕ ರಾಮು ಕೊರೋನಾಕ್ಕೆ ಬಲಿಯಾಗಿದ್ದ. ಇವರು ಕೋಟಿ ಸಿನಿಮಾ ಮಾಡುವ ಹೊತ್ತಿಗೆ ಬೇರೆ ಭಾಷೆಯ ಚಿತ್ರರಂಗ ಕೋಟಿ ಸಿನಿಮಾಗಳನ್ನು ಮಾಡ್ತಾ ಇತ್ತು. ಅವರು ಮಾಡಿ ಜಯಿಸಬಹುದು ಅನ್ನೋದಾದರೆ ನಾವ್ಯಾಕೆ ಸಾಧ್ಯ ಇಲ್ಲ ಅಂತ ಸವಾಲಾಗಿ ಸ್ವೀಕರಿಸಿ ಬಿಗ್ ಬಜೆಟ್ನ ಸಿನಿಮಾಗಳನ್ನು, ಅದ್ದೂರಿ ಸಿನಿಮಾಗಳನ್ನು ಮಾಡಿ ಗೆದ್ದಂಥವರು ರಾಮು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.